हाय स्नेहितरे एल्लरिगू नमस्कार, नानु निम्म सोल्जर सोमु। स्नेहितरे इवत्तिन वीडियो ऐनंद्रे सेंट्रल गवर्नमेंट एन जॉब इदावल्ल सेंट्रल आर्मी आयतु एसएससी जीडी आयतु इदरोळगे एन बीएसएफ एल्ल बर्तव इदक्के लंच कोट्रे नौकरी आगतवो इल्लो दुड्डु कोट्रे नम्मदु केलस आगतत्तो इल्लो अन्नोदन्न संपूर्णवागि इवत्तिन वीडियोदोळगे तिळ्कोळ्ळोण। एष्टो जनक्केनु ಕೆಲವೊಂದಿಷ್ಟು ಜನಕ್ಕೆ ದುಡ್ಡು ಕೊಟ್ಟರೆ ಆಕತ್ತಂತ ಅಂತಾರೆ, ಕೆಲವೊಂದಿಷ್ಟು ಜನ ಆಗೋದಿಲ್ಲ, ಎಕ್ಸ್ಪೀರಿಯೆನ್ಸ್ ಯಾರಾಗೈತೆ ಅವ್ರು ಹೇಳ್ತಾರೆ, ಕಡಮುಡಿ ಹೇಳ್ತಾರೆ ಆಗೋದಿಲ್ಲ ಅಂತ। ಇವಾಗಿಂದೊಂದು ಏನು ಟ್ರೆಂಡ್ ಅಂದರೆ, ನಮ್ಮ ಕರ್ನಾಟಕದ ಇವಾಗ ಅಪ್ಲಿಕೇಶನ್ ಹಾಕೋದನ್ನು ಹುಡುಗರು ನೋಡಿದರೆ ಇಂಡಿಯನ್ ಆರ್ಮಿ ಆಯಿತು ಇಲ್ಲ ಬಿ ಎಸ್ ಎಫು ಸಿ ಆರ್ ಪಿ ಎಫ್ ಅಂದರೆ ಒಂದು ಟ್ರೆಂಡ್ ಜಾಬ್। ವಿಶೇಷವಾಗಿ ಬೇರೆ ಜಾಬ್ ಕೂಡ ಇದಾವೆ, ಆದರೆ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ। ಇಂಡಿಯನ್ ಆರ್ಮಿ ಅಂದರೆ ಸಾಕು, ಇವರಿಗೊಂದು ಥರ ಹುಚ್ಚು ಪ್ರೀತಿ, ಹುಚ್ಚು ಪ್ರೀತಿಯೇ ಇವ್ರಿಗಲ್ಲನ, ಇವ್ರ ಮನೆಯವ್ರಿಗೂ ಕೂಡ ಅದೇ ಥರ ಐತಿ। ಮನೆಯವ್ರಿಗೆ ಯಾವ ಥರ ಅಂದರೆ, ಅವರು ಕೂಡ ಸಾಧ್ಯ ಆದಷ್ಟು ಪ್ರಯತ್ನನ ಮಾಡ್ತಾರೆ, ನಮ್ಮ ಮಗನ ಕಳಿಸ್ಬೇಕು ಮತ್ತು ಆನುಗಳಿದ್ರೆ ನಮ್ಮ ತಮ್ಮನ ನೌಕರಿ ಕಳಿಸ್ಬೇಕು, ಸಾಧ್ಯ ಆದಷ್ಟು ಅವರೆಲ್ಲ ಟ್ರೈ ಮಾಡ್ತಾರೆ। ಕೋಚಿಂಗ್ ಸೆಂಟ್ರ್ ಕಳಿಸೋದಾಯಿತು ಇಲ್ಲ ಮನೆಯಲ್ಲಿ ಅವ್ರಿಗೆ ಎಷ್ಟೋ ಜನದ ಕೇಳಿದೆ ನನ್ನ, ಫುಡ್ ಕೂಡ ಅವರಿಗೆ ಬೇರೆ ಸಪ್ರೇಟ್ ಮಾಡಿಕೊಡ್ತಾರೆ, ಅಷ್ಟು ತಂದೆ ತಾಯಿಗೂ ಕೂಡ ಅವ್ರ ಮಕ್ಕಳಿಗೆ ನೌಕರಿ ಕಳಿಸ್ಬೇಕು ಅನ್ನೋ ಒಂದು ಪ್ರೀತಿ ಐತಿ। ಇದ್ರೊಳಗೆ ನೋಡಿದ್ರೆ ಇದನ್ನೆಲ್ಲ ನೋಡಿದರೆ ಕರ್ನಾಟಕದ ಅವ್ರ ಮನೆಯವ್ರು ಸಪೋರ್ಟ್ ಮಾಡೋದು ನೋಡಿದರೆ ನನಗೆ ಬಹಳ ಖುಷಿ ಅನ್ನಿಸ್ತೈತಿ। ಸೈನಿಕ ಅಂದರೆ ಎಷ್ಟೊಂದು ಗೌರವ ಐತಲ್ಲಪ್ಪ, ಇವಾಗ ನಮ್ಮ ಕರ್ನಾಟಕದೊಳಗೆ ತಂದೆ ತಾಯಿಗಳು ಎಷ್ಟು ಅವ್ರನ್ನ ಕಾಳಜಿ ಮಾಡಿ ಕಳಿಸ್ತಾರಲ್ಲ। ಒಂದೊಂದು ಹುಡುಗರು ನೋಡಿದ್ದೀನಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರ ಅಪ್ಪ ಅಮ್ಮರಿಗೆ ಇಂಟ್ರೆಸ್ಟ್ ಇರ್ತೈತಿ, ಅವರು ಒತ್ತಾಯದಿಂದ ಹೋಗಿ ಕೋಚಿಂಗ್ ಸೆಂಟ್ರಿಗೆ ಇಟ್ಟು ಬರ್ತಾರೆ, ಇದನ್ನು ನಾನು ನೋಡಿದ್ದೀನಿ। ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಖುಷಿ ಆಯಿತು ನೋಡಿ ಕೇಟ ಇದನ್ನು ಕೇಳಿ। ಇವಾಗ ವಿಷಯಕ್ಕೆ ಬರೋಣ, ಏನು ದುಡ್ಡಿಂದು, ದುಡ್ಡು ನಡೆಯುತ್ತಾ ಇಲ್ಲ ಅನ್ನೋದು ಹುಡುಗರಿಗೆ ಫಸ್ಟ್ ನಂಬಿಕೆ ಬರೋದಿಲ್ಲ ಅಂದರೆ, ಇವಾಗ ಯಾವುದೋ ಒಂದು ರ್ಯಾಲಿಗೆ ಹೋಗಿರ್ತಾರೆ, ರ್ಯಾಲಿಗೆ ಹೋದ ಟೈಮಲ್ಲಿ ಫಸ್ಟ್ ರನ್ನಿಂಗ್ ಫೇಲ್ ಆಗುತ್ತೆ, ರನ್ನಿಂಗ್ ಎಷ್ಟು ಹುಡುಗರು ಫೇಲ್ ಆಗ್ತಾರೆ ಅವ್ರನ್ನ ಕೂಡ ಡೈರೆಕ್ಟಾಗಿ ಹೊರಗೆ ಕಳಿಸ್ತಾರೆ। ಸೆಕೆಂಡು ಮೆಡಿಕಲ್ ಹೋಗಿ ಯಾರನ್ನ ರೀಮೆಡಿಕಲ್ ಅದು ಕೊಡ್ತಾರೆ, ಮತ್ತು ಫ್ರೆಶ್ ಆದವ್ರನ್ನ ಯಾನು ಯಾರು ಫ್ರೆಶ್ ಮೆಡಿಕಲ್ ಆಗಿರ್ತೈತೆ ಅವ್ರಿಗೆ ಎಕ್ಸಾಮ್ ಡೇಟ್ ಕೊಡ್ತಾರೆ। ಅವ್ರ ಹುಡುಗರು ಹೊರಗೆ ಬರಬೇಕಾದ್ರೆ ಸ್ವಲ್ಪ ಏನು ಹೊಲಸ್ತಿನ ನನ್ನ ಮಕ್ಕಳು ಹೊರಗಡೆ ನಿಂತಿರ್ತಾರೆ, ಏನು ಏಜೆಂಟ್ಗಳು ಗೇಟ್ ಹತ್ತಿರ ಬಂದು ನಿಂತಿರೋದಿಲ್ಲ, ಗೇಟ್ ಹತ್ತಿರ ಬಂದು ನಿಂತರೆ ಅವ್ರು ಆರ್ಮಿದವ್ರು ಒದಿತಾರೆ ಅನ್ನೋದು ಅವ್ರಿಗೆ ಗುರ್ತೈತಿ, ಅದಕ್ಕೆ ಅವ್ರ ಗೇಟ್ ಬಿಟ್ಟು 200-300 ಮೀಟರ್ ದೂರ ನಿಂತು ಹುಡುಗರು ಬರೋದನ್ನು ಕಾಯ್ತಾ ಇರ್ತಾರೆ। ಹುಡುಗರು ಬರೋ ಹುಡುಗರನ್ನೆಲ್ಲ ಕೇಳ್ತಾ ಇರ್ತಾರೆ, ನಿಂದು ಆಯಿತು ಪಾಸ್ ಆಯ್ತಂತೆ, ಈಗ ನಾ ಫುಲ್ ಫ್ರೆಶ್ ಮೆಡಿಕಲ್ ಆದರೆ ಏನಂತಾರೆ ಅದು ಎಕ್ಸಾಮ್ ಮಾಡಿಸ್ಕೊಡ್ತೀನಿ ನನಗೆ ಕೊಡು ನನಗೆ ಅಂತ ಹೇಳ್ತಾರೆ। ಮೆಡಿಕಲ್ದವ್ರು ಬಂದ್ರೆ ಮೆಡಿಕಲ್ದವ್ರು ರೀಮೆಡಿಕಲ್ ಕೊಟ್ಟಾರ ಅನ್ನೋ ಟೆನ್ಷನ್ ಹೋಗಿರ್ತಾವೆ, ಹುಡುಗರು ಬರಬೇಕಾದ್ರೆ ಅವ್ರನ್ನ ನೋಡಿಕೆಟ್ಟ ನಿಂದು ರೀಮೆಡಿಕಲ್ ನಾ ಮಾಡಿಸ್ಕೊಡ್ತೀನಿ, ನನಗೆ ಆ ಡಾಕ್ಟರ್ ಸಾಹೇಬ್ ಪರಿಚಯ ಅದಾನ, ನನಗೆ ಇವ್ರ ಪರಿಚಯ ಅದಾರ, ಬೆಂಗಳೂರೊಳಗೆ ನಮ್ಮ ದೋಸ್ತ್ ಅದಾನ, ಹೀಗೆಲ್ಲ ಹೇಳ್ತಾರೆ। ಇವ್ರು ಯಾರು ಹೊರಗಡೆ ಇರುವಂಥ ಏಜೆಂಟ್ಗಳು, ಒಂದೆರಡು ಫೋಟೋ ಕೂಡ ತೋರಿಸ್ತಾರೆ ಫೋನೊಳಗೆ, ಏನಂತ ಯಾರ್ದೋರ ಜೊತೆ ಫೋಟೋ ಹೊಡ್ಕೊಂಡಿರೋದು, ಇವಾಗ ಎಲ್ಲರೂ ಫೋಟೋ ಕಮಾಂಡ್ನಾಗೆ ಸಿಗ್ತಾವೆ, ಇಲ್ಲ ಎಲ್ಲಾದರೂ ಫಂಕ್ಷನ್ನಲ್ಲಿ ಹೋದಲ್ಲಿ ಕೂಡ ಎಷ್ಟೋ ಮಂದಿ ಸೈನಿಕರ ಜೊತೆ ಫೋಟೋ ಹೊಡ್ಕೊಳ್ತಾರೆ, ಅದು ಕಾಮನ್ನು। ಇವಾಗ ನನ್ನ ಫೋಟೋ ಐತೆ, ನನ್ನ ಫೋಟೋನ ಯಾವನೋ ತೋರಿಸ್ಕೊಟ್ಟು ಹೇಳ್ಬೋದು, ಇವಾಗ ನಾನು ಎಲ್ಲ ಫೋಟೋ ಹಾಕಿರ್ತೀನಿ, ನನ್ನ ಫೋಟೋ ತೊಗೊಂಡು ಇವ್ರು ಪರಿಚಯ ಇದ್ದಾರೆ, ಇವ್ರು ಹಿಂಗೆ ಇವ್ರು ಮಾಡಿಸ್ಕೊಡ್ತಾರೆ, ಇವರು ಇಲ್ಲೇ ಬೆಂಗಳೂರೊಳಗೆ ಅದ ಅಂತ ಹೇಳೋ ನನ್ನ ಮಕ್ಕಳು ಭಾಳ ಜನ, ನಂದು ಇದ್ರಿಗೆ ಆ ಥರ ಬಂದಿಲ್ಲ ಬಟ್ ಈ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ। ಇನ್ನು ಮೆಡಿಕಲ್ ಹೋಗಿ ಹೇಳ್ತಾರೆ ನಮ್ಮ ಸರ್ ಅದಾರ, ಡಾಕ್ಟರ್ ಸರ್ ಪರಿಚಯ ಅದಾರ, ಭಾಳ ನಮ್ಮನ್ನವ್ರು ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹಿಂಗೆ ಹೇಳಿ ಏನು ಮಾಡ್ತಾರೆ ಇವರು ಹುಡುಗರನ್ನು ನಂಬಿಸ್ತಾರೆ। ಹುಡುಗರಿಗೆ ಏನೈತಿ, ಒಟ್ಟು ಆರ್ಮಿ ಬೇಕು, ಆರ್ಮಿ ಆಗಬೇಕು, ನಾನು ಸೈನಿಕ ಆಗಬೇಕು ಅನ್ನೋ ಹುಚ್ಚು ಒಂದೈತಿ, ಹಾಗಾಗಿ ಅವರು ಬೇರೆ ಥಿಂಕ್ ಮಾಡೋದಿಲ್ಲ, ಇದ್ದರೂ ಆಗ್ಬೋದಲ್ಲ ಏನು ಹೇಳ್ತಾರೆ ಅವರು, ಮತ್ತು ನಾ ಆಲ್ರೆಡಿ ಇಷ್ಟು ಹುಡುಗರನ್ನ ಮಾಡಿಸ್ಕೊಟ್ಟೇನಿ, ಅಷ್ಟು ಹುಡುಗರನ್ನ ಮಾಡಿಸ್ಕೊಟ್ಟೇನಿ, ಎಕ್ಸಾಂಪಲಿಗೆ ಒಂದು ಎರಡು ಹುಡುಗರಿಗೆ ಫೋನ್ ಕೂಡ ಮಾಡಿಕೊಡ್ಬೋದು, ಏನಂತ ಅವರೆಲ್ಲ ಮೊದಲಕ್ಕೆ ಸೆಟ್ಟಿಂಗ್ ಮಾಡಿರ್ತಾರೆ ಹುಡುಗರಿಗೆ, ನಾ ಫೋನ್ ಹಚ್ಚಿರ್ತೇನೆ ನೀ ಇಂಥ ಟ್ರೈನಿಂಗ್ ಸೆಂಟ್ರ್ದಾಗ ಅದೇನೆ ಅಂಥೇಳಿ, ನಾ ಇಲ್ಲಿ ಟ್ರೈನಿಂಗ್ ಮಾಡಾಕತ್ತೇನೆ ಅಂಥೇಳಿ ಅಂದ್ರೆ ಇವ್ಗೆ ನಂಬಿಕೆ ಬರ್ತದಂತ ಆಲ್ರೆಡಿ ಮುಂಚಿತವಾಗಿ ಸೆಟ್ಟಿಂಗ್ ಕೂಡ ಮಾಡಿರ್ತಾರೆ। ಅವ್ರು ಏನು ಮಾಡ್ತಾರೆ, ಒಂದಿಬ್ಬರು ಫೋನ್ ಕೂಡ ಹಚ್ಕೊಡ್ಬಾರ್ದು, ಆ ಹುಡುಗರು ಹೇಳ್ದಾರೆ ನಾ ಇಲ್ಲಿ ಟ್ರೈನಿಂಗ್ ಸೆಂಟ್ರ್ ಮಾಡತ್ತೀನಿ, ನಂದು ಇದ್ರೊಳಗೆ ಫೇಲಾಗಿತ್ತು, ಇದೇ ಸರ ನನ್ನ ಪಾಸ್ ಮಾಡಿಸ್ಕೊಟ್ರೆ ನಾ ಇಷ್ಟು ದುಡ್ಡು ಕೊಟ್ಟೇನಂತ ಇಲ್ಲಿವರೆಗೂ ಅವರು ಮಾತಾಡ್ತಾರೆ। ಏಜೆಂಟ್ಗಳೊಳಗೆ ಎರಡು ಟೈಪ್ ಬರುತ್ತೆ, ಒಂದನೇದ್ದು ಇದು ಹೇಳಿದ್ನಲ್ಲ ಇವಾಗ, ಈಗ ಇಲ್ಲ ಅವರ ರಿಲೇಷನ್ ಒಳಗಿರ್ಬೋದು ಈ ಥರ ಹೊರಗಡೆ ಏಜೆಂಟ್ಗಳು, ಇನ್ನೊಂದು ಏಜೆಂಟ್ ಯಾವುದಂದ್ರೆ ಈಗ ನೆಕ್ಸ್ಟ್ ಹೇಳ್ತೀನಿ ಅದನ್ನು। ಎಕ್ಸಾಮಲ್ಲಿ ಕೂಡ ಇದೇ ಥರ, ನನಗೆ ಆ ಸೈಬರ್ ಬಿಟ್ಟಿದಾರ, ನನಗೆ ಈ ಸೈಬರ್ ಪರಿಚಯ ಅದಾರ, ನಾನು ಮಾಡಿಸ್ಕೊಡ್ತೀನಿ
ना ಮುಂಚಿತವಾಗಿ ಇಷ್ಟು ಹುಡುಗರದು ಮಾಡಿಸ್ಕೊಟ್ಟಿದ್ದೀನಿ ಈ ತರ ಎಲ್ಲ ಹೇಳಿ ಹುಡುಗರನ್ನ ನಂಬಿಸ್ತಾರ ಹುಡುಗರಿಗೆ ಏನ ಫಸ್ಟ್ ರ್ಯಾಲಿ ವಿಶೇಷ ಜಾಸ್ತಿ ಹುಡುಗರು ಮೋಸ ಹೋಗೋದು ಫಸ್ಟ್ ರ್ಯಾಲಿ ಏನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರಲ್ಲ ಆ ಹುಡುಗರು ಯಾಕ ಅವರಿಗೆ ಎಕ್ಸ್‌ಪೀರಿಯನ್ಸ್ ಇರೋದಿಲ್ಲ ಅನುಭವ ಇರೋದಿಲ್ಲ ಅವರು ಜಾಸ್ತಿ ಮೋಸ ಹೋಗೋದು ಚಾನ್ಸ್ ಹೆಚ್ಚು ಇರುತ್ತೆ ಹಾಗಾದ ತಕ್ಷಣ ಮೆಡಿಕಲ್ ಹೋಗಬೇಕಲ್ಲ ಮೆಡಿಕಲ್ ಗೆ ಪಾಸ್ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾರ ಅವರು ಏನು ಮಾಡ್ತಾರ ಆಗ ಇದ್ದರೂ ಇರಬಹುದಲ್ಲ ಮನೆ ಒಳಗೆ ಬಂದ ಅದನ್ನ ಹುಡುಗರು ಹೇಳ್ತಾರ ಹಿಂಗ ಒಬ್ಬರು ಭೇಟಿ ಆಗಿದ್ರೆ ಅವರು ನಂಬರ್ ಕೊಟ್ಟಾರ ನಾನು ಮೆಡಿಕಲ್ ಪಾಸ್ ಮಾಡಿಸ್ಕೊಡ್ತೇನೆ ಅಂದಾರ ಎಷ್ಟು ದುಡ್ಡು ಕೊಡಬೇಕು ಅಂತ ಈ ವಿಷಯಕ್ಕೆ ಯಾರ ಮನೆಯನ್ನರು ಅಪ್ಪ ಅಮ್ಮ ಬೇಡ ಅನ್ನೋದಿಲ್ಲ ಆ ಮನೆಯಾಗ ಅಂತಮ್ಮರು ಇದ್ದರೆ ಅವರು ಬೇಡ ಅನ್ನೋಲ್ಲ ಯಾಕಂದ್ರೆ ಅವರು ಖುಷಿ ಖುಷಿಯಾಗಿ ಹೋಗ್ತಾರ ಪಾಸ್ ಮಾಡಿಸ್ಕೊಡೋದಾದ್ರೆ ನಾವು ದುಡ್ಡು ಕೊಡಕ್ಕೆ ತಯಾರದೇವಿ ಅವರಿಗೆ ಮಾತಾಡ ಅಂತ ಹೇಳಿ ಮಾಡ್ತಾರ ಯಾಕ ಅವರ ಮಗ ನೌಕರಿ ಹೋಗಬೇಕು ಸೈನಿಕ ಆಗಬೇಕು ಅನ್ನೋ ಒಂದು ಆಸೆ ಅವರಿಗೆ ಇರ್ತೈತಿ ಸೋ ಹಾಗಾಗಿ ಏನು ಮಾಡ್ತಾರ ಅವರು ಏನೋ ಇವಾಗ ಅಡ್ವಾನ್ಸ್ ಕೇಳಿದ್ರಂದ್ರು ಏನೋ ಅವರ ಹತ್ರ ದುಡ್ಡು ಇಲ್ಲ ವಿಶೇಷ ಆರ್ಮಿ ಬರೋರೆಲ್ಲ ಮೀಡಿಯಂ ಫ್ಯಾಮಿಲಿ ನಾನು ಒಬ್ಬ ಮೀಡಿಯಂ ಫ್ಯಾಮಿಲಿ ಇದ್ದವನ ಇದ್ದೆ ವಿಶೇಷವಾಗಿ ಏನು ಬರ್ತಾರ ಮೀಡಿಯಂ ಫ್ಯಾಮಿಲಿ ಇದ್ದವರು ಅವ್ರ ಮನೆಗೆ ಏನೋ ಯಾರ ಹತ್ರ ಈಗ ಅರ್ಜೆಂಟ್ ಬೇಕಂದ್ರೆ ಯಾರ ಹತ್ರ ಹೋಗಿ ಸಾಲ ಇಸ್ಕೊಂಡ್ಬರ್ದು ಮೂರು ಬಡ್ಡಿ ಹಂಗೆ ಸಾಲ ಇಸ್ಕೊಂಡು ಬಂದಾರ ಕೊಡ್ತಾರೆ ಇಲ್ಲ ಮನೆ ಒಳಗೆ ಎಮ್ಮಿ ಎತ್ತು ಏನೋ ಆಡದ್ದು ಅಂದರೆ ಅವನು ಮಾರಿಯಾದರೂ ಕೊಡ್ತಾರೆ ಇಲ್ಲ ಏನಾದರೂ ತಮ್ಮ ಬಂಗಾರ ವಸ್ತುಗಳನ್ನು ಅಡವಿಟ್ಟಾದರೂ ಕೊಡ್ತಾರೆ ಇಲ್ಲ ಅಂದರೆ ಹೊಲನಾದರೂ ಅಡವಿಟ್ಟು ದುಡ್ಡನ್ನು ಅರೇಂಜ್ ಮಾಡ್ತಾರೆ ಆದರೆ ಮಕ್ಕಳಿಗೆ ಹೇಳೋದಿಲ್ಲ ದುಡ್ಡು ಅರೇಂಜ್ ಆಗೋದಿಲ್ಲ ನಮಗೆ ಆಗೋದಿಲ್ಲ ಅಂತ ಈ ವಿಷಯ ಹೇಳೋದಿಲ್ಲ ಅಪ್ಪಗ ಹಾಕೊಳ್ಳೋಕೆ ಚಪ್ಪಲಿ ಇರೋದಿಲ್ಲ ಹರಿದಿರೋ ಅರಿವಿ ಹಾಕೊಂಡು ಅಡ್ಡಾಡ್ತಿರ್ತಾರೆ ಆದರೆ ಮಕ್ಕಳಿಗೆ ನೌಕರಿಗೆ ಹೋಗ್ತಾನಂದ್ರೆ ಲಕ್ಷ ಲಕ್ಷ ಗಂಟಲೆ ರೊಕ್ಕ ಕೊಡಿಸ್ತಾನು ಮನೆಯಾಗ ಕೊಡ್ತಾರೆ ಒಂದು ವೇಳೆ ಆ ಟೈಮಲ್ಲಿ ನೀವು ರೊಕ್ಕ ಕೊಟ್ರಿ ಅದು ಆಗಲಿಲ್ಲ ಅಂದರೆ ಅವ್ರದ್ದು ಯಾವ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ತಿಳ್ಕೊಡ್ರಿ ಇದಿಷ್ಟು ಫಸ್ಟ್ ರ್ಯಾಲಿ ಹೋಗೋರಾಯಿತು ಇನ್ನು ಸೆಕೆಂಡು ಇನ್ನೊಂದು ಯಾವ ಸ್ಟೆಪ್ಪಲ್ಲಿ ನಂಬ್ತಾರೆ ಅಂದ್ರೆ ಹುಡುಗರ ಏಜೆಂಟ್ಗಳನ್ನ ಇವಾಗ ಊರಲ್ಲಿ ಯಾರೋ ಒಬ್ಬರು ಹೋಗಿರ್ತಾರ ಅವನು ದುಡ್ಡು ಕೊಟ್ಟು ಹೋಗಿರ್ತಾನೆ ಆದರೆ ಅವ್ರು ದುಡ್ಡು ಕೊಟ್ಟಿದ್ದು ನಿಜ ಬಟ್ ಆದರೆ ಏಜೆಂಟ್ ಮಾಡಿರೋದಿಲ್ಲ ಅದನ್ನು ಆ ಹುಡುಗ ತನ್ನ ಸ್ವಂತ ಪ್ರಯತ್ನದಲ್ಲೇ ಬರೆದಿರ್ತಾನ ಸ್ವಂತ ಪ್ರಯತ್ನದಲ್ಲಿ ಬರೆದ ಪಾಸ್ ಆಗಿರ್ತಾನೆ ಆದರೂ ಅವ್ನು ದುಡ್ಡು ಕೊಟ್ಟಿರ್ತಾನೆ ಆಗಲಿ ಅಂತೇಳಿ ಆ ಟೈಮಲ್ಲಿ ಏನಾಗುತ್ತೆ ಹುಡುಗರಿಗೆ ಅದ ಮೋಟಿವೇಟ್ ಆಗುತ್ತೆ ಅವ ದುಡ್ಡು ಕೊಟ್ಟಿದ್ದಾನ ದುಡ್ಡು ಕೊಟ್ಟಾಗ ಅವ್ನು ಪಾಸ್ ಆಯಿತು ಅನ್ನೋದೊಂದು ತಲೆ ಒಳಗೆ ಬಂದುಬಿಡ್ತೈತೆ ಹುಡುಗರಿಗೆ ಏಜೆಂಟಿಗೆ ದುಡ್ಡು ಕೊಟ್ಟಿದ್ದ ಅದರಿಂದನೇ ಅವ ಪಾಸ್ ಆದ ಅಂಥೇಳಿ ಹುಡುಗರಿಗೆ ತಲೆ ಒಳಗೆ ಬಂದು ಅವರು ದುಡ್ಡನ್ನು ಕೊಡೋಕೆ ತಯಾರಾಗ್ತ ಈ ಥರ ಎಲ್ಲ ಹೇಳಿ ಹುಡುಗರಿಗೆ ನಂಬಿಸಿ ಮೋಸ ಮಾಡ್ತಾರೆ ಇದು ಟೈಪ್ ಒನ್ ಇದು ಏಜೆಂಟ್ಗಳ್ರೆ ನಾ ಇಷ್ಟೊತ್ತನ್ನು ಹೇಳಿದ್ದು ಅಂದರೆ ಹೊರಗಡೆ ಇರ್ತಾರಲ್ಲ ಇನ್ನು ಎರಡನೇ ಥರ ಏಜೆಂಟ್ಗಳಂದ್ರೆ ಎಲ್ಲಿ ಎಲ್ಲಾದರೂ ಒಂದಿಷ್ಟು ಎಲ್ಲಿ ನೀವು ಕಲಿಯಕ್ಕೆ ಹೋಗಿರ್ತೀರಿ ಇದು ನಂದು ಎಕ್ಸಾಮ್ ಪಾಸ್ ಆಗ್ಬೇಕಂತೇಳಿ ಎಲ್ಲಾರ ಕಲಿಯಕ್ಕೆ ನೀವು ಹೋಗಿರ್ತೀರಿ ಅಲ್ಲಿ ನಡೆದಂಥ ಘಟನೆಯೇ ಹೇಳ್ತೇನೆ ನಾನು ಹುಡುಗರು ನನಗೆ ಹೇಳಿದರು ಸೊ ಆ ವಿಷಯನ ಇವತ್ತು ತಿಳಿಸ್ತೀನಿ ಅವ್ರು ಯಾವ ಥರ ಹೇಳ್ತಾರೆ ಅವ್ರು ಯಾವ ಥರ ಏಜೆಂಟ್ಸನ್ನು ಮಾ ಏಜೆಂಟನ್ನು ಕೆಲಸ ಮಾಡ್ತಾರೆ ನಡೆದಿದ್ದಿದ್ದು ಆಲ್ರೆಡಿ ಒಂದು ಊರಿಂದ ಹೋಗಿದ್ದರು ಹುಡುಗರು ಒಂದು ನಾಲ್ಕರಿಂದ ಐದು ಹುಡುಗರು ಹೋಗಿದ್ದರು ಅಲ್ಲಿ ಹೋದ್ಮೇಲೆ ಗ್ರೂಪ್ ಆಯ್ತದ ಒಂದು ಟೋಟಲಾಗಿ ಒಂದು 10 ಹುಡುಗರು ಇದ್ದರು ಇದು SSC GD ಒಳಗೆ ನಡೆದಂಥ ಘಟನೆ ಅವ್ರು ಏನು ಮಾಡಿದ್ರು ಸೆಂಟ್ರ್ ಒಳಗಡೆ ಇವ್ರದ್ದು ಅಬ್ಸರ್ವ್ ಮಾಡ್ತಾ ವೀಕ್ಲಿ ಟೆಸ್ಟ್ ಇರ್ತಾರಲ್ಲ ಆ ಟೈಮ್ ಒಳಗೆ ಅಬ್ಸರ್ವ್ ಮಾಡ್ತಾಯಿದ್ರು ಅವ್ರನ್ನ ಹುಡುಗರು ಯಾವ ಥರ ಇವರು ಸ್ಟಡಿ ಮಾಡಿದಾರೆ ಇವ್ರ ರಿಸಲ್ಟ್ ಹೆಂಗೈತಿ ಹುಡುಗರು ಹೋದ ಹುಡುಗರು ಸೆನಿಯರ್ ಇದ್ದರೆ ಅವ್ರದ್ದು ಏನಿಲ್ಲ ಅಂದರೂ ಪ್ರತಿ ವೀಕ್ಲಿ ಟೆಸ್ಟ್ ಒಳಗೆ 70, 75, 65 ಈ ಥರ ಬರ್ತಿತ್ತು SSC GD ಒಳಗೆ ಟೆಸ್ಟ್ ಒಳಗೆ ಅಂಥವ್ರಿಗೆ ಟಾರ್ಗೆಟ್ ಮಾಡಿ ಅವ್ರು ಏನು ಮಾಡಿದರು ಬೇರೆಯವ್ರ ಕಡೆಯಿಂದ ಹೇಳಿಸೋದು ತಾವು ಡೈರೆಕ್ಟಾಗಿ ಹೇಳೋದಿಲ್ಲ ಅವ್ರು ಬೇರೆಯವ್ರ ಕಡೆಯಿಂದ ಕರೆಸಿ ಅವ್ರಿಗೆ ಹೇಳೋದು ನೀವು ಅವ್ರ ಜೊತೆ ಮಾತಾಡ್ರಿ ಇಷ್ಟು ಇಂತಿಷ್ಟಕ್ಕೆ ಮುಗಿಸ್ತೀವಿ ಎಷ್ಟಕ್ಕೆ ಮುಗಿಸ್ತಾರೆ ಆ ಟೈಮಲ್ಲಿ ಒಂದು 2 ಲಕ್ಷ 3 ಲಕ್ಷ ಏನೋ ಕೊಟ್ಟು 3 ಲಕ್ಷ ಹೂ ಅಣಿಸಿ ಅವ್ರ ಜೊತೆ ಮಾತಾಡಿದ್ರು ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ನಿಮಗೆಲ್ಲ ಬರ್ತೈತಿ ಆದರೆ ಒಂದು ಅಥವಾ ಎರಡು ಮಾರ್ಕ್ಸಿಂದ ನಿಮ್ಮದು ಫೇಲ್ ಆಗೋ ಚಾನ್ಸ್ ಐತಿ ಯಾಕಂದರೆ ಇಂಥ ಹುಡುಗರು ನಾವು ಭಾಳ ನೋಡಿದ್ದೀವಿ ಯಾಕಂದರೆ ಪ್ರತಿ ಸಾರ್ತಿ ಬಂದಾಗ ಯಾರು ಈ ಥರ ನಾವು ಕರೆದು ಹೇಳ್ತೀವಿ ಆ ಹುಡುಗರು ನಾವು ಮಾಡಿಸೇ ಕೊಟ್ಟಿದ್ದೀವಿ ಯಾರು ವಾಲ್ ಎಂದಾರ ಅವರು ಫೇಲಾಗಿ ಮನೆಯಾಗ ಕುಂತಾರ ಮತ್ತು ಹೊಳ್ಳಿ ಏನು ಹೇಳಿದರು ವೇಕೆನ್ಸಿ ಕಡಿಮೆ ಅದಾವು ಇವಾಗ ಸದ್ಯಕ್ಕೆ ಏನದಾವಲ್ಲ SSC GD ವೇಕೆನ್ಸಿ ಇವಾಗ ಕಡಿಮೆ ಅದಾವು ಸೊ ಆ ಥರ ವೇಕೆನ್ಸಿ ಕಡಿಮೆ ಅದಾವು ನಿಮ್ಮದು ಲಾಸ್ಟ್ ಏಜ್ ಮುಗಿಯಕ್ಕೆ ಬಂದೈತಿ ಮತ್ತು ನೀವು ಕ್ವಾರ್ಟರ್ ನಾವು 100% ಮಾಡಿಸ್ಕೊಡ್ತೀವಿ ಮುಂಚಿತವಾಗಿ ನೀವು ಏನು ಕೊಡೋದು ಬೇಡ ದುಡ್ಡು ಕೊಡೋದು ಬೇಡ ಓನ್ಲಿ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಕೊಡ್ರಿ ನಿಮ್ದು ಆದಮೇಲೆ ನಮಗೆ ದುಡ್ಡನ್ನು ಕೊಡ್ರಿ ಇದು ನಿಮಗೆ ಲಾಸ್ಟ್ ಅವಕಾಶ
ಈ ಅವಕಾಶವನ್ನು ನೀವು ಕಳ್ಕೊಂಡ್ರೆ ಮತ್ತೆ ನೀವು ನಿಮ್ಮ ಕನಸು ಕನಸಾಗಿ ಹೋಗ್ತೈತಿ, ನೀವು ಯಾವತ್ತೂ ಸೈನಿಕ ಆಗೋದಿಲ್ಲ. ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು ಹುಡುಗರಿಗೆ ಮೈಂಡ್ ವಾಶ್ ಮಾಡೋದನ್ನು ಕೆಲಸ ಮಾಡ್ತಾರೆ. ಈ ಥರ ಹೇಳಿ ಟೋಟಲ್ ಆಗಿ 15 ಒಂದು ಊರ ವತಿಯಿಂದ 15 ಹುಡುಗರನ್ನು ಹಿಡಿದಿದ್ದ ಆ ಏಜೆಂಟ್. 15ರಲ್ಲಿ 5 ಹುಡುಗರೇನು ಪಾಸ್ ಆದರು, ಒಬ್ಬೊಬ್ಬನಿಗೆ 3 ಲಕ್ಷ ರೂಪಾಯಿ ಎಷ್ಟುಗೊಂಡ ಅವನು. ಈಗ ಮೊನ್ನೆ ವಿಡಿಯೋ ಹಾಕಿದ್ದೆ ನಾನು, ಅದರೊಳಗೂ ಅದೇ ಥರ ಸೇಮ್ ಆಗಿರೋದು. 3 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ. ಆ ಥರ ಯಾರು ಮಾಡೋಕೆ ಹೋಗಬೇಡ್ರಿ. ಎಷ್ಟು ಎಲ್ಲಿ ಕಲಿಯಕ್ಕೆ ಹೋಗ್ತಿರಲ್ಲ ಅಲ್ಲಿ ನೀವು ಹುಷಾರಾಗಿರಿ. ನೀವು ಯಾವ ಉದ್ದೇಶದಿಂದ ಹೋಗಿರ್ತೀರಿ ಅದನ್ನು ಮಾತ್ರ ಮಾಡಿರಿ, ಅದನ್ನು ಬಿಟ್ಟರೆ ಬೇರೆ ಕಡೆ ಕಿವಿ ಕೊಡಬೇಡ್ರಿ. ಇನ್ನೊಂದು SSC GD ಎಕ್ಸಾಮ್ ಎಲ್ಲೋ ನಡೆಯುತ್ತೆ, ಹಾಂ ಎಕ್ಸಾಮ್ ಪೊಲೀಸ್ ಅಂಡರ್ ಒಳಗೆ ನಡೀತೈತಿ. ನಂತರ ಫಿಸಿಕಲ್ ಒಂದು ಪೋರ್ಸ್ ಗ್ರೌಂಡ್ ಒಳಗೆ ನಡೀತೈತಿ, ಮೆಡಿಕಲ್ ಒಂದು ಕಡೆ ನಡೀತೈತಿ. ಇವಾಗ ಫಿಸಿಕಲ್ CRPFದಾಗ ನಡೆದ್ರೆ ಮೆಡಿಕಲ್ BSF ಒಳಗೆ ನಡೀತೈತಿ, ಇಲ್ಲ CISF ಒಳಗೆ ನಡೀತೈತಿ. ನೀವು ಏಜೆಂಟ್ ಯಾರನ್ನು ಹಿಡಿತಾನ? ಮೆಡಿಕಲ್ ಪಾಸ್ ಫೇಲ್ ಆದರೂ ರೀ ಮೆಡಿಕಲ್ದಾಗ ಪಾಸ್ ಮಾಡಿಸ್ಕೊಡ್ತೇನೆ ಅಂತಾನ? ಎಕ್ಸಾಮ್ ಒಳಗೂ ಎಕ್ಸಾಮ್ ಪಾಸ್ ಮಾಡಿಸ್ಕೊಡ್ತೇನೆ ಅಂತಾನ? ಎಕ್ಸಾಮ್ ಇಲ್ಲಿ ಬರೀತೀರಿ ನೀವು ಹುಡುಗರು, ಅವು ಎಲ್ಲಿ ಯಾಕೆ ಚಾಕ್ತಾವೆ ಯಾರಿಗೂ ಗುರುತಿರೋದಿಲ್ಲ. ಈಗಂಕರು ಆನ್ಲೈನ್ ಸಿಸ್ಟಮ್ ಕಂಪ್ಯೂಟರ್ ಸಿಸ್ಟಮ್ ಆಗೈತಿ, ಮೊದಲೆಲ್ಲ ಪೇಪರ್ ಮೇಲಿತ್ತು, ಇವಾಗ ಆನ್ಲೈನ್ ಸಿಸ್ಟಮ್. ಎಲ್ಲಿ ಹೋಗಿ ಹಿಡಿತಾನವ? ಇವಾಗ ಯಾರು ನಿಮ್ದು ಅಷ್ಟು ಸಪ್ರೇಟ್ ಆಗಿ ತೆಗೆದ ನಿಮಗೆ ಜಾಸ್ತಿ ಮಾರ್ಕ್ಸ್ ಹಾಕಿಸ್ತಾನ? ಅದೆಲ್ಲ ಸುಳ್ಳು. SSC ಒಳಗೆ ಅಂಕರು ಏನೂ ನಿಗೋದಿಲ್ಲ, SSC ಒಳಗೆ ಅಂಕರು ಏನೂ ಮಾಡೋಕ್ಕಾಗೋದಿಲ್ಲ. ಅದರೊಳಗಿಂದ ಆರ್ಮಿದವ್ರು ಅವ್ರು ಇವ್ರು ಫೋಟೋ ತೋರಿಸಿ ಹೇಳ್ಬೋದು, ನೀ ಕಮಾಂಡ್ ಹಾಸ್ಪಿಟಲ್ ಒಳಗೆ ನಾನು ಬೆಟ್ಟಿದಾರೆ ಅವ್ರು ಪರಿಚಯ ಇದಾರೆ ಅಂತ ಹೇಳ್ಬೋದು. ಆದರೆ SSC ಒಳಗೆ ಅಂಕರು ಏನೂ ನಡೆಯೋಕೆ ಸಾಧ್ಯ ಇಲ್ಲ, ಯಾವನ್ನೂ ತೋರ್ಸೋಕ್ಕಾಗೋದಿಲ್ಲ ಅವ್ರಿಗೆ. ಎಕ್ಸಾಮ್ ಕಂಪ್ಯೂಟರ್ ಸಿಸ್ಟಮ್ ಐತಿ, ಹಾಂ ಫಿಸಿಕಲ್ ಒಂದು ಕಡೆ ನಡೀತೈತಿ, ಮೆಡಿಕಲ್ ಒಂದು ಕಡೆ ನಡೀತೈತಿ. ಸೊ ಹಾಗಾಗಿ ಯಾರು ಏನೂ ತಲೆ ಕೆಡಿಸ್ಕೋಬೇಡ್ರಿ. ದುಡ್ಡು ಅಂಕರು ಎಲ್ಲಿ ನಡೆಯೋದಿಲ್ಲ, ಅವ್ರನ್ನ ಯಾವತ್ತೂ ನಂಬಕ್ಕೆ ಹೋಗೋದು. ಬಂದರೆ ಹೇಳ್ರಿ, ನೀವು ಬಂದರೆ ನಿಮ್ಮ ಮನೇಲಿ ಯಾರು ನಮ್ಮ ಬ್ರದರ್ ಅದಾರ ಆರ್ಮಿ ಅದಾರ ಅವ್ರ ಜೊತೆ ಮಾತಾಡ್ರಿ ಅಂತ ಹೇಳಿ ನಿಮ್ಮ ವಾಪಸ್ ನಿಮ್ಮ ಹತ್ತಿರ ವಾಪಸ್ ಬರೋದೇ ಇಲ್ಲ ಅವರು. ಯಾ ನನ್ನ ಮಕ್ಕಳು ಏನೂ ಮಾಡಿಕೊಡೋದಿಲ್ಲ, ಸುಮ್ಮನೆ ನೀವು ದುಡ್ಡದು ಕೊಟ್ಟು ಹಾಳಾಗೋಗ್ಬೇಡ್ರಿ. ಮನೆಯೊಳಗೆ ಯಾವ ಸಿಚುವೇಶನ್ ಐತಿ ಅದನ್ನು ನೋಡ್ಕೊಂಡು ನೀವು ಸ್ಟಡಿ ಮಾಡಿರಿ, ನೀವು ಖಂಡಿತವಾಗಿ ಸಕ್ಸಸ್ ಕಂಡಕ್ಕೆ ಅಂತೀರ. ದುಡ್ಡಿನ ಬೇನ್ ಹತ್ತಿ ನೀವು ಹೋಗಿ ನನ್ನ ದುಡ್ಡು ಕೊಟ್ಟು ಪಾಸ್ ಮಾಡ್ತೀನಿ ಆಗ್ತೀನಿ ಅಂದ್ರೆ ಅದು ಈ ಜನದಲ್ಲಿ ಸಾಧ್ಯ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ, ಏನು ಸರ ಇಲ್ಲಿ ನೋಡಿದೀವಿ ನಾವು ಅವನಿಗೇನು ಓದಾಕೆ ಬರೋದಿಲ್ಲ ಬರೆಯೋಕೆ ಬರೋದಿಲ್ಲ, ಅಂಥವನು ಪಾಸ್ ಆಗ್ಯಾನ, ಅದೇಂಗ್ರಿ ಸರ ಮತ್ತು ಅವ್ನು ದುಡ್ಡು ಕೊಟ್ಟಿದ್ದ ಅದಕ್ಕೆ ಪಾಸ್ ಆಗ್ಯಾನ್ರಿ ಅಂತಾರೆ. ಅದು ಅವ್ನ ಲಕ್. ಇವಾಗ 100 ಮಂದಿ ಒಳಗೆ ಒಬ್ಬಗೆ ಲಕ್ ಅಂತ ಇರ್ತೈತಿ. ಅದು SSC GD ಒಳಗೆ ಮೊದಲೇಕ್ಕೆ ಏನಿತ್ತು ಟಿಕ್ ಹಾಕೋದು, ಇವಾಗ ಕೂಡ ಟಿಕ್ ಹಾಕೋದು. ಆರ್ಮಿ ಒಳಗೂ ಮೊದಲೇಕ್ಕೆ ಟಿಕ್ ಹಾಕೋದೈತಿ, ಇವಾಗೂ ಟಿಕ್ ಹಾಕೋದೈತಿ. ಅದು ಹೇಗಂದ್ರೆ ಅವ್ನ ಲಕ್ ಅದ, ಅವ್ನು ಯಾವ್ದು ಹಾಕಿರ್ತಾನ ಅದ ಪಾಸ್ ಆಗಿರ್ಬೋದಲ್ಲ. ಅವ್ನ ಲಕ್ ಇದ್ರೆ ನೀವು ಲಕ್ಕು ಇದ್ರೆ ನೀವು ಕೂಡ ಪಾಸ್ ಆಗ್ತೀರ. ಅದಕ್ಕೆ ಏನೋ ಒಂದು ನಮ್ಮ ಕನ್ನಡದೊಳಗೆ ಗಾದೆ ಮಾತು ಹೇಳ್ತಾರಲ್ಲ, ಕಾಗೆ ಕುಂಡ್ರದಕ್ಕೆ ಟೊಂಗಿ ಮುರಿಯೋದಕ್ಕೆ ಸಮ, ಕಾಗೆ ಕುಂತಿದ್ದಕ್ಕೆ ಟೊಂಗಿ ಮುರಿಯಿತು ಅನ್ಕೊತಾರೆ. ಅವ್ನು ಪಾಸ್ ಆಗೋದಕ್ಕೆ ಅವ್ನು ದುಡ್ಡು ಕೊಡೋದಕ್ಕೆ ಇಲ್ಲ ದುಡ್ಡು ಕೊಟ್ಟದಕ್ಕೆ ಅವ್ನು ಪಾಸ್ ಆಗ್ಯಾನ ಅಂತ ಈ ಥರ ತಿಳ್ಕೊಬೇಡ್ರಿ. ಸೊ ಅದೆಲ್ಲ ಸುಳ್ಳು, ಯಾರು ಏನೂ ಮಾಡೋದಿಲ್ಲ. ನೀವು ಕೇಳ್ರಿ, ನೀವು ಒಂದೇಳು ಮೆಡಿಕಲ್ದಾಗ ಅದು ಹೋಗ್ಬೇಕಾದ್ರೆ ಯಾವ ಡಾಕ್ಟರ್ ದಾನ ಅಂತ ಕೇಳ್ರಿ. ನೀವು ಮೆಡಿಕಲ್ ಮಾಡಿಸ್ಕೊಡ್ತೇನೆ ಅಂದವನು, ಯಾವ ಡಾಕ್ಟರ್ ದಾನ ಅಂದ್ರೆ ಅವ್ರ ಹೆಸರು ಸಹಿತ ಗುರುತಿರೋದಿಲ್ಲ ಏನಂತ ಥರ್ಡ್ ಕ್ಲಾಸಿನ ಮಕ್ಕಳಿಗೆ. ಹೋಗ್ರಿ ನಂಗೆ ಗೇಟ್ ಒಳಗೆ ಕರ್ಕೊಂಡು ಹೋಗಿ ನಡಿ ಅಂತೇಳಿ. ಗೇಟ್ನಿಂದ 1/2 ಕಿಲೋಮೀಟ್ರ್ ದೂರ ನಿಂದಿರ್ತಾರೆ ಇವರು ಮಕ್ಕಳು, ಹೆದರಿಕೆಟ ಹಿಡಿದು ಹೊಡಿತಾರೆ ನಮ್ಮನ್ನು ಅಂತೇಳಿ. ಯಾವನು ಏನೂ ಮಾಡೋದಿಲ್ಲ. ಸೊ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಇನ್ನೊಂದು ಏನು ಅಂದರೆ, ಇನ್ ಪ್ರೂಫ್ ಯಾವ ಥರ ನಮಗೆ ನಡೆಯೋದಿಲ್ಲ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಹೆಂಗೆ? ಹಾಂ ನೀವು ಅನ್ಯದ್ದು ನಿಮ್ಮ ಯಾರು ಏಜೆಂಟ್ಗಳು ಕೇಳಿದ್ರೆ ನೀವು ಹೇಳ್ರಿ, ನಮ್ಮ ಮನೆಯೊಳಗೆ ನಮ್ಮನ್ನ ಆರ್ಮಿ ಅದಾನ ಅವನ ಜೊತೆ ಮಾತಾಡ್ರಿ, ಅವ್ನು ಕೊಡಂದ್ರೆ ನಾ ಕೊಡ್ತೇನೆ ಅಂತ ಹೇಳ್ರಿ. ನೀವು ಹಂಗಂದ್ರೆ ನಿಮ್ಮ ಹತ್ತಿರ ಬರೋದೇ ಇಲ್ಲ ಅವರು. ಏಜೆಂಟ್ಗಳ್ದ ಏನು ಆಟ ನಡೆಯೋದಿಲ್ಲ ಅನ್ನೋದಕ್ಕೆ ತಿಳ್ಕೊಳ್ಳೋದು ಹೆಂಗೆ ನಾವಂದ್ರೆ, ಈಗ ಹೇಳ್ತೀನಿ ನಾನು. ಈಗ ರ್ಯಾಲಿ ಒಳಗೆ ಹೋಗಿರ್ತೀರಿ, ಎಷ್ಟೋ ಹುಡುಗರು ಹೋಗಿರ್ತೀರಿ, 100,000 ಗಂಟ್ಲೆ ಹುಡುಗರು ಹೋಗಿರ್ತಾರೆ. ಅದರೊಳಗೆ 1,000 ಗಂಟ್ಲೆ ಹುಡುಗರ್ದ ರೀ ಮೆಡಿಕಲ್ ಬರೆದು ಕೊಟ್ಟಿರ್ತಾನೆ. ಇವಾಗ ಮೆಡಿಕಲ್ ಒಳಗೆ ಹಿಡಿಯೋ ಏಜೆಂಟ್ಗಳ ಬಗ್ಗೆ ಹೇಳ್ತೇನೆ ನಾನು. ಎಷ್ಟು ಹುಡುಗರ್ದ ರೀ ಮೆಡಿಕಲ್ ಕೊಟ್ಟಿರ್ತಾನೆ, ಎಷ್ಟು ಹುಡುಗರ್ದ ರೀ ಮೆಡಿಕಲ್ ಕೊಟ್ಟಾರ, ಎಲ್ಲರೂ ಫೇಲ್ ಆಗ್ತಾರೋ ಅಥವಾ ಎಲ್ಲರೂ ಪಾಸ್ ಆಗ್ತಾರೋ? ಯಾರ್ದು ನಾರ್ಮಲ್ ಐತಿ ಅವ್ರದ್ದು ಪಾಸ್ ಆಗ್ತಾರ, ಯಾರ್ದು ನಾರ್ಮಲ್ ಇಲ್ಲ ಅವ್ರದ್ದು ಅನ್ಫಿಟ್ ಕೊಡ್ತಾನೆ. ಹಾಗಿದ್ರೆ ಏಜೆಂಟ್ಗಳಿಗೆ ಕೊಟ್ಟವರು ಎಷ್ಟೋ ಮಂದಿ ಫೇಲ್ ಆಗ್ತಾರೆ, ನೋಡಿದ್ದೇನೆ ಕೇಳಿದ್ದೀನಿ. ಏಜೆಂಟ್ಗಳು ದುಡ್ಡು ಕೊಟ್ಟವರು ಎಷ್ಟೋ ಮಂದಿ ಫೇಲ್ ಆಗ್ತಾರೆ. ಅವಾಗ ನೀವು ಫೋನ್ ಹಚ್ಚಿದ್ರೆ ಅವ್ರು ಏನಂತ ಗೊತ್ತಾಯ್ತಾನೆ ಏಜೆಂಟ್ಗಳು, ಇಲ್ಲ ನಮ್ಮ ಡಾಕ್ಟರ್ ಚೇಂಜ್ ಆದ, ಇಲ್ಲ ನಮ್ಮ ಸಾಹೇಬ ಹಿಡ್ದವ ಮಾತು ಕೇಳಿಲ್ಲ ಒಂದು, ಇಲ್ಲ ಅವ್ನು ಏನೋ ಬೇರೆ ಬಂತು. ಹಾಂ ಇಲ್ಲಾಂದರೆ ನೀವು ಮೊದ್ಲಕ್ಕೆ ದುಡ್ಡು ಕೊಟ್ಟಿರ್ಲಿಕ್ಕೆ ಅಂದ್ರೆ ಅವಾಗೇನಂತಾರೆ, ನೀವು ಮೊದ್ಲಕ್ಕೆ ದುಡ್ಡು ಕೊಡಲಿಲ್ಲ ಬೇರೆದವ್ರು ದುಡ್ಡು ಕೊಟ್ಟರೆ ಅವನು ಮಾಡಿದ ನಿಮ್ಮದು ಮಾಡಲಿಲ್ಲ, ಈ ಥರ.
ನೀವು ಮೊದಲೇಕ ದುಡ್ಡು ಕೊಟ್ಟಿದ್ರೆ ನಿಮ್ದು ಮಾಡ್ತಿದ್ದವ, ನೀವು ಆದ್ಮ್ಯಾಗೆ ಕೊಡ್ತೀರೋ ಇಲ್ಲೋ ಅಂತ ತಿಳ್ಕೊಂಡು ಅದಕ್ಕೆ ಅವ ಮಾಡಲಿಲ್ಲ. ಅವಂಗ ಇದೊಂದು ರೀಸನ್. ಇನ್ನೊಂದು ರೀಸನ್ ಏನು ಹೇಳ್ತಾರೆ, ನೀನು 1 ಲಕ್ಷಕ್ಕೂ ಒಂದಿದ್ದು ಇನ್ನೊಬ್ಬ 2 ಲಕ್ಷಕ್ಕೂ ಒಂದ, ಅವನು ಮಾಡಿದ ನಿಂದು ಬಿಟ್ಟ, ಈ ಥರ ಹೇಳ್ತಾರೆ ಲಾಸ್ಟಿಗೆ ರೀಸನ್. ಆಗಿಲ್ಲ ಯಾಕಂತ ನೀವು ಫೋನ್ ಹಚ್ಚಿದ್ರೆ, ನೀವು ಒಪ್ಕೊಂಡ್ರೆ ದುಡ್ಡು ಕೊಡೋಕೆ ಮಾಸ್ಕಾರ ಕೊಟ್ಟರೆ ನೀವು, ಆದರೂ ಆಗಲಿಲ್ಲ ಅಂದ್ರೆ ಅವಾಗ ಏನಂತಾನೆ, ಈ ಏನು ರೀಸನ್ ಕೊಟ್ಟನಲ್ಲ ಇವನಷ್ಟು ಹೇಳ್ತಾನೆ, ನೀವು ದುಡ್ಡು ಅಡ್ವಾನ್ಸ್ ಕೊಡಲಿಲ್ಲ ಅದಕ್ಕಾಗಲಿಲ್ಲ, ಇಲ್ಲಾಂದ್ರೆ ನೀವು 1 ಲಕ್ಷ ಕೊಡ್ತೀನಿ ಅಂದರೆ ಬೇರೆದವ್ 2 ಲಕ್ಷ ಕೊಟ್ಟ ಅವನು ಮಾಡಿದ. ಈ ಥರ ಆಗಿತ್ತಂದ್ರೆ ನಾನು ಸ್ವಂತ ಮಾಡ್ತೀನಿ, ಆ ಡಾಕ್ಟ್ರ್ ಅವ ಈ ಡಾಕ್ಟ್ರ್ ಅವ, ನಂದಷ್ಟು ಖರ್ಚಾಗೈತಿ, ನಂದಿಷ್ಟು ಖರ್ಚಾಗೈತೆ ಅಂತ ಮನಿ ಓಟ್ ಮಾಡೋರಿಗೂ ಓಡಿ ಬರ್ತಾರೆ. ಅದ ನೀವು ಆಗಲಿಲ್ಲ ಅಂದ್ರೆ ನೀವು ಫೋನ್ ಹಚ್ಚಿದ್ರೆ ಅಂದ್ರೆ ನೀವು ಎತ್ತೋದೂ ಇಲ್ಲ ವಾಪಸ್ ಅವರು. ಇದು ಮೆಡಿಕಲ್ ಒಳಗೆ. ಇನ್ನು ಎರಡನೇದು ಎಕ್ಸಾಮ್ ಒಳಗೆ. ಎಕ್ಸಾಮ್ ಒಳಗೆ ಯಾವ ಥರ, 10ರಿಂದ 15 ಹುಡುಗರನ್ನ ಹಿಡಿರ್ತಾರೆ. ನೀವು ಯಾರನ್ನ ಬೇಕಾದರೂ ಕೇಳಿರಿ, ಅವ್ನು ದುಡ್ಡು ಕೊಟ್ಟು ಹೋಗ್ಯಾನ ಅವನ್ನೆಲ್ಲ ಕೇಳಿರಿ, ಯಾರ್ದು ದುಡ್ಡು ಕೊಟ್ಟಿದ್ದಿಲ್ಲ ಅವ್ರನ್ನ ಕೇಳಿರಿ, ಆಲ್ರೆಡಿ ಎಕ್ಸಾಮ್ ಬರೆದವ್ರನ್ನ ಕೇಳಿರಿ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಪೂರ ಇದ್ದೇ ಇರ್ತೈತಿ. 10ರಿಂದ 15 ಹುಡುಗರನ್ನ ಹಿಡಿರ್ತಾರೆ, ಅದರೊಳಗೆ 2ರಿಂದ 3 ಅಥವಾ 4 5 ಮಂದಿ ಪಾಸ್ ಆಗ್ತಾರೆ. ಅದು ಸ್ವಂತ ಬರೆದು ಕೆಟ್ಟ 15 ಹುಡುಗರನ್ನ ಹಿಡ್ದಾನವ, ಒಬ್ಬನ ಹುಡುಗನ ಹಿಡಿದ್ರು ಒಬ್ಬಗೆ 3 ಲಕ್ಷ ತೊಗೊಂಡ್ರು 15 ಮೂರಲ್ಲಿ 45 ಲಕ್ಷ ಆಯಿತು. 45 ಲಕ್ಷದೊಳಗೆ ಬರೀ 3 ಹುಡುಗರು ಅಥವಾ 5 ಹುಡುಗರು ಪಾಸ್ ಆದ್ರೆ 15 ಲಕ್ಷ ರೂಪಾಯಿ ಆಯ್ತು. ಏನು ಏಜೆಂಟಿಗೆ ದುಡ್ಡು ಬೇಡೋ, ಏನು ಇವ ಏಜೆಂಟ್ ಹಿಡ್ದಂಥ ಸಾಹೇಬಿಗೆ ದುಡ್ಡು ಬೇಡೋ, ನೀವು ಹೇಳ್ತಾರಲ್ಲ ನಮ್ಮ ಸಾಹೇಬಿನ ಹಿಡಿದೆ ನಾನು ಅಂತ ಹೇಳ್ತಾನೆ, ಏನು ಅವ್ನು ಸಾಹೇಬ್ ದುಡ್ಡು ಬೇಡ ಅಂತ ಬಿಟ್ಟಾನ, ಹಂಗಾರೆ ಅವ್ನು ಪಾಸ್ ಮಾಡಿಸ್ಬೇಕಾಗಿಲ್ಲ ಇವ್ರನ್ನ, 3 ಮಂದಿನ ಯಾಕೆ ಪಾಸ್ ಮಾಡಿದ, ಉಳ್ಕೆದವ್ರನ್ನ ಯಾಕೆ ಪಾಸ್ ಮಾಡಲಿಲ್ಲ. 15 ಹುಡುಗರೊಳಗೆ 3 ಅಥವಾ 5 ಹುಡುಗರು ಪಾಸ್ ಆದ್ರೆ ಅಂತ ಒಂದು ಇದನ್ನ ಇಟ್ಕೊಂಡು, 3 ಹುಡುಗರು ಪಾಸ್ ಆದರೆ, 3 ಹುಡುಗರು ಪಾಸ್ ಆದರೆ ಅವ್ರ ದುಡ್ಡು ಕೊಟ್ಟರೆ, ಇನ್ನು ಅವ್ರು ಕೊಡೋ ದುಡ್ಡು ಬೇರೆ ಇರ್ತೈತೆ, ಇನ್ನು ಇವ್ರದ್ದು ಕೊಡೋ ದುಡ್ಡು ಬೇರೆ ಇರ್ತೈತೆ, ಮತ್ತು ಅವ್ರದ್ದು ಯಾಕೆ ಪಾಸ್ ಮಾಡಿಸ್ಲಿಲ್ಲ, ಇವ್ರದ 3 ಹುಡುಗರದ ಯಾಕೆ ಪಾಸ್ ಆಯಿತು. ನಾನು ಹೇಳೋದಲ್ಲ ಇದು, ನೀವು ತಿಳ್ಕೊಡ್ರಿ, ನೀವು ಸ್ವಂತ ತಿಳ್ಕೊಡ್ರಿ ಎಕ್ಸಾಮ್ದೊಳಗಿಂದ ಹೇಳ್ತೇನೆ ನಾನು. ಯಾರಿಗೆ ದುಡ್ಡು ಬೇಡ, ಏಜೆಂಟ್ ಆದ್ರೆ ಕೆಲಸಕ್ಕೆ ಬಂದಾನೋ, ಏನು ಅವಂಗೆ ದುಡ್ಡು ಬೇಡೋ, ಏನೋ ಏಜೆಂಟ್ ಮಾತಾಡಿದ ಸಾಹೇಬಿಗೆ ಅವಂಗೆ ದುಡ್ಡು ಬೇಡ. ಅವ್ನು ಮಾಡೋದಾದ್ರೆ ಅಷ್ಟು ಹುಡುಗರು ಮಾಡ್ತಾನಲ್ಲ, 15 ಹುಡುಗರನ್ನ ಪಾಸ್ ಮಾಡ್ತಿದ್ದಿಲ್ಲ, 15 3 ಲಕ್ಷ ಹಿಡಿದ್ರು ಎಷ್ಟು ಆತ, 15 3ಲಿ 45 ಲಕ್ಷ ಸಿಗ್ತಿತ್ತಲ್ಲ ಅವಾಗ, ಮತ್ತು ಅವ್ರದ್ದು ಯಾಕೆ ಬಿಟ್ಟ, ಅವ್ರದ್ದು ಯಾಕೆ ಫೇಲ್ ಮಾಡಿದ, ಇವ್ರದ್ದು ಅಷ್ಟೇ ಯಾಕೆ ಪಾಸ್ ಮಾಡಿದ, 3 ಹುಡುಗರದ್ದು ಯಾಕೆ ಪಾಸ್ ಮಾಡಿದ, ಇದನ್ನು ನೀವು ಸ್ವಂತ ತಿಳ್ಕೊಡ್ರಿ, ನಾನು ಹೇಳೋದಷ್ಟೇ ಅಲ್ಲ. ಮತ್ತು ನೀವು ಊರಲ್ಲಿ ಇದ್ದೇ ಇರ್ತಾರೆ, ಆರ್ಮಿಗೆ ಹೋದವ್ರು ಅಥವಾ ಇಲ್ಲ ಪಕ್ಕದ ಹಳೆಯವರು ಇದ್ದೇ ಇರ್ತಾರೆ ಅಂಥವ್ರನ್ನೆಲ್ಲ ಕೇಳಿರಿ ನೀವು, ಅವ್ರೇನಾದ್ರು ಎಕ್ಸಾಮ್ವರೆಗೂ ಹೋಗಿ ಬಂದಿದ್ರೆ ಅವ್ರು ಹೇಳಿಬಿಡ್ತಾರೆ, 100% ಅವ್ರು ಹೇಳ್ತಾರೆ. ಅದಕ್ಕೆ ಯಾರು ದುಡ್ಡು ಕೊಡೋಕೆ ಹೋಗಬೇಡ್ರಿ, ಯಾವುದು ಏನೂ ನಡೆಯೋದಿಲ್ಲ. ಇವೆರಡು ರೀಸನ್ನ ಸಾಕು ಅನ್ನಿಸ್ತೈತೆ ನಿಮ್ಮ ನಂಬಕ್ಕೆ. ಏಜೆಂಟ್ಗಳು ಏನೂ ಮಾಡೋದಿಲ್ಲ, ಏಜೆಂಟ್ಗಳು ದುಡ್ಡು ಕೊಡಬಾರ್ದು ಅನ್ನೋದು. ನಿಮ್ಮ ಸ್ವಂತ ಪ್ರಯತ್ನ ಮಾಡಿರಿ, ಕಲಿಯಕ್ಕೆ ಹೋಗ್ತಿರಲ್ಲ, 5ರಿಂದ 10 ಸಾವಿರ ಹೆಚ್ಚಿಗೆ ಖರ್ಚು ಮಾಡಿರಿ ಕಲಿಯಕ್ಕೆ, ಬುಕ್ಸ್ ತೊಗೊಳ್ರಿ, ಕೋಚಿಂಗ್ ಸೆಂಟ್ರ್ಗಳಿಗೆ ಹೋಗ್ರಿ, ಕೋಚಿಂಗ್ ಸೆಂಟ್ರ್ಗಳಿಗೆ ಹೋದರೂ ಕೂಡ ಏನು ಹೇಳಿದ್ದು, ನೀವು ಯಾವ ಕೆಲಸಕ್ಕೆ ಹೋಗಿರಿ ಆ ಕೆಲಸ ಮಾತ್ರ ಮಾಡಿರಿ, ಸ್ಟಡಿ ಮಾಡೋಕೆ ಹೋಗಿರಿ ಕಲಿಯಕ್ಕೆ ಹೋಗಿರಿ, ಕಲಿಯೋದನ್ನು ಮಾತ್ರ ಮಾಡಿರಿ, ಅದನ್ನು ಬಿಟ್ಟು ಬೇರೆದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗ್ಬೇಡ್ರಿ, ಶಾರ್ಟ್ಕಟ್ ರಸ್ತೆ ಹುಡ್ಕೋಕೆ ಹೋಗ್ಬೇಡ್ರಿ, ಸ್ಟಡಿ ಮಾಡೋಕೆ ಹೋಗ್ರಿ, ಆದಷ್ಟು ಶಾರ್ಟ್ಕಟ್ ನಾನು ಸ್ಟಡಿ ಮಾಡಲಾರ್ದ ದುಡ್ಡು ಕೊಟ್ಟು ಹೋಗ್ತೇನಂತೇಳಿ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಕೋಚಿಂಗ್ ಒಳ್ಳೆ ಕೋಚಿಂಗ್ ಸೆಂಟ್ರ್ ಅದಾವೆ, ಹೋಗ್ರಿ ಕಲೀರಿ, ಕಲಿತು ಸ್ವಂತ ಪ್ರಯತ್ನದಿಂದ ಪಾಸ್ ಆಗ್ರಿ, ಇನ್ನೊಬ್ಬರ ಮ್ಯಾಗ ಭರೋಸೆ ಇಡೋಕೆ ಹೋಗ್ಬೇಡ್ರಿ, ಇನ್ನೊಬ್ಬರ ಮ್ಯಾಗ ಭರೋಸೆ ಇಟ್ಟರೆ ಯಾವಾಗ ಎಲ್ಲವರು ಕೆಡೋ ಥರ ಗೊತ್ತಿಲ್ಲ. ಸೊ ಹಾಗಾಗಿ ಹೇಳಿ ಇಷ್ಟೆಲ್ಲ ಹೇಳಿ ತಿಳ್ಕೊಂಡ್ರಿ ಅಂತ ಅನಿಸ್ತತಿ, ಇಷ್ಟೆಲ್ಲ ಹೇಳಿದ್ದನ್ನು ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೊಂತೀನಿ. ಮತ್ತು ಇದ್ರೊಳಗೆ ನಿಮಗೇನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂದರೆ, ಎಕ್ಸ್ಪೀರಿಯೆನ್ಸ್ ಆದವರು ಕೂಡ ಒಂದಿಷ್ಟು ಜನ ಇದ್ರೊಳಗಿದ್ದಾರೆ, ಅವ್ರು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನನಗೆ ಹೇಳ್ಬೋದು, ನಾನು ಹುಡುಗರಿಗೆ ತಿಳಿಸ್ತೀನಿ ವಿಡಿಯೋ ಮಾಡಿ ಅದರ ಮುಖಾಂತರ ತಿಳಿಸ್ತೀನಿ, ಒಂದು ಹೆಲ್ಪ್ ಆಗತ್ತೆ. ಸೊ ಯಾರು ಏಜೆಂಟ್ಗಳಿಗೆ ದುಡ್ಡು ಕೊಡೋದಾಯಿತು ಅದ್ರ ಬಗ್ಗೆ ಥಿಂಕ್ ಮಾಡೋದಾಯ್ತು ಮಾಡೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡಿ ನಿಮ್ಮ ಪ್ರಯತ್ನದ ಮೇಲೆ ನೀವು ಪಾಸ್ ಆಗಿರಿ. ಅದನ್ನು ಹೇಳ್ತೇನೆ, 100 ಮಂದಿಗೆ ಒಬ್ಬಂದ ಲಕ್ ಇರತ್ತೆ, ಅವ್ನು ಶಾಣೆ ಇಲ್ಲಂತೂ ಇಲ್ಲಾದರೂ ಅವ್ನು ಜಾಬ್ ಹತ್ತಾನ, ಅದನ್ನು ಬಿಟ್ಟು ನೀವು ಅವ್ನು ಶಾಣೆ ಇದ್ರಿಕ್ಕಿಲ್ಲ, ಅವ್ನು ನನಗಿನ್ನೂ ದಡ್ಡಿದ್ದವ, ಅವ ಹೆಂಗೆ ಹತ್ತಿದ, ಅವ್ನು ಕೊಟ್ಟಿದ್ದ ಅದಕ್ಕಾಗೈತಂತೆ, ಈ ಥರ ತಿಳ್ಕೊಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಅವ್ನು ಕೊಟ್ಟಿದ್ದ ಅವಂದಾತು ನಾ ಕೊಡಲಿಲ್ಲ ನಂದಾಗಿಲ್ಲ ಅಂತ ಈ ಮಾತು ಯಾವತ್ತೂ ಹೇಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಎಲ್ಲ ವಿಷಯ ಕವರ್ ಮಾಡಿದ್ದೀನಿ ಅಂತ ಅನ್ಸತ್ತೆ. ಇದ್ರೊಳಗೆ ಯಾವುದಾದ್ರೂ ಮತ್ತೆ ನಾನು ಬಿಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಅದು ನಾನು ಮತ್ತೆ ಯಾವುದಾದ್ರೂ ವಿಡಿಯೋದಲ್ಲಿ ಆ್ಯಡ್ ಮಾಡಿ ತಿಳಿಸ್ತೀನಿ.
ಸೊ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಏನು ಯಾರು ಹೋಗ್ತಾ ಇದಾರಲ್ಲ ಅವರೇ ಅಷ್ಟಲ್ಲ, ಅವ್ರ ಅಪ್ಪ ಅಮ್ಮರು ಇದ್ದರು ಆ ಥರ ಇದ್ದರು ಕೂಡ ಅವ್ರಿಗೆ ಕೂಡ ಶೇರ್ ಮಾಡಿರಿ, ಅವ್ರ ಅಪ್ಪ ಅಣ್ಣ, ಯಾಕಂದರೆ ಅವ್ರದ್ದು ಇದ್ರೊಳಗೆ ಪಾಲಿರುತ್ತೆ. ಯಾಕಂದರೆ ಅವರು ವಿಚಾರ ಮಾಡೋದಿಲ್ಲ ಈ ಟೈಮ್ ದುಡ್ಡಿನ ವಿಚಾರದೊಳಗೆ. ಎಷ್ಟೋ ಮನೆಯವ್ರು ಏನು ಹೇಳಿದ್ದನ್ನು ನನ್ನ ಕಿವಿಯಾರೆ ಕೇಳಿದ್ದನ್ನು ಹೇಳ್ತೀನಿ. ಎಷ್ಟೋ ಜನರ ಮಾತನ್ನು ಏನಂತ ಕೇಳಿದ್ದಾರಂದರೆ, ಒಂದು ಎಕರೆ ಹೊಲ ಹೋದರೂ ಪರವಾಗಿಲ್ಲ, ನನ್ನ ಮಗನ ನೌಕರಿ ಹಚ್ಚಬೇಕು, ನಾನು ನನ್ನ ಮಗನ ನೌಕರಿ ಹಚ್ತೀನಿ ಅನ್ನೋ ಅಪ್ಪ ಅಮ್ಮನೂ ನೋಡೀನಿ ನಾನು. ಅಷ್ಟೊಂದು ನಂಬಿಕೆ ಅವ್ರಿಗೂ ಕೂಡ ಐತಿ ಇದ್ರೊಳಗೆ. ಸೊ ಆ ನಂಬಿಕೆನ ನೀವು ತೆಗೆದು ಹಾಕ್ರಿ. ಆ ತಪ್ಪು ಮಾಡಿದ್ರೆ ಈಗ ಯಾರೋ ಮೊದಲು ತಪ್ಪು ಮಾಡಿದಾರಂತೇಳಿ ಆ ತಪ್ಪನ್ನು ನೀವು ಕಂಟಿನ್ಯೂ ಮಾಡಕ್ಕೆ ಹೋಗಬೇಡ್ರಿ. ಟೋಟಲ್ಲಾಗಿ ನಾನು ಕೇಳಬೇಕಂದ್ರೆ, ಯಾವುದೇ ಹುಡುಗ ಮೋಸಕ್ಕೊಳಗಾಗಿ ದುಡ್ಡನ್ನು ಕಳ್ಕೋಬಾರ್ದು. ಆ ಬರ್ತಾ ಇರೋದು ಒಂದು ಒಳ್ಳೆಯ ಕೆಲಸ. ಇದು ವಿಡಿಯೋನ ಯಾರ ಏಜೆಂಟ್ಗಳು ನೋಡಿದ್ರು ಇವಾಗಲೇ ಸ್ಟಾಪ್ ಮಾಡಿಬಿಡ್ರಿ ಆ ಕೆಲಸನ. ಒಂದು ಒಳ್ಳೆಯ ಹದಿ ಹಿಡ್ರಿ, ಒಳ್ಳೆಯ ಹದಿ ಹಿಡಿದ ಜೀವನ ನಡೆಸ್ರಿ, ದುಡ್ಡು ಸಂಪಾದನೆ ಮಾಡಿರಿ. ಅಡ್ಡ ದಾರಿ ಹಿಡಿದ್ರೆ ನೀವು ಯಾರು ಅಡ್ಡ ದಾರಿ ಹಿಡಿದು ಈ ದುಡ್ಡನ್ನು ಸಂಪಾದಿಸ್ತೀರಿ ನೋಡ, ಅದು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಅಡ್ಡ ದಾರಿನ ಬಿಡೋದು ಒಳ್ಳೆಯದು. ಸೊ ಕೊನೆಯದಾಗಿ ಏನೋ ಲಾಸ್ಟಪ್ಪ ಅಂದರೆ ರಿಕ್ವೆಸ್ಟ್, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು, ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಬಟನ್ ಕೂಡ ಐತಿ, ಅದನ್ನು ಕೂಡ ಒತ್ತಬೋದು, ನೋ ಪ್ರಾಬ್ಲಮ್. ನನಗೇನು ಇದರಿಂದ ಪ್ರಾಬ್ಲಮ್ ಇಲ್ಲ, ನಾನು ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿರಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ, ಏನಾದರೂ ನಾನು ಹೇಳೋದನ್ನು ಮರೆತು ಬಿಟ್ಟಿದ್ದರೆ ಅದನ್ನು ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು, ಅದಕ್ಕೆ ನಾನು ಖಂಡಿತವಾಗಿ ರಿಪ್ಲೈ ಕೊಡ್ತೀನಿ. ಸೊ ಓಕೆ ದೋಸ್ತು, ಕೊನೆಯದಾಗಿ ಮತ್ತೊಂದು ಸರ್ತಿ ಹೇಳ್ತೀನಿ, ಯಾರು ಶಾರ್ಟ್ಕಟ್ ರಸ್ತೆ ಹಿಡಿಯೋಕೆ ಹೋಗಬೇಡ್ರಿ, ಲಾಂಗ್ ಆದರೂ ಪರವಾಗಿಲ್ಲ, ಪ್ರಯತ್ನ ಪಡ್ರಿ. ಪ್ರಯತ್ನಪಟ್ಟು ಕಷ್ಟಪಟ್ಟು ನೀವು ಜಾಬನ್ನು ಪಡೆದುಕೊಳ್ಳಿ. ಓಕೆ, ಜೈ ಹಿಂದ್.